उडुपी कैथोलिक धर्म प्रांत वत्यम मित्रे क्रिसमस हब्बद सौहार्दकूट कार्यक्रम उडुपिया शोकमाता देवालय सभांगण नड़यितु। क्रिसमस सौहार्दकूट कार्यक्रम केक कत्तरिसुव उद्घाटिसलायितु। उडुपी महिला ठाणा उपनिरीक्षकी वलेट फेमिना मातनाडि सौहार्दयुत समाज निर्मिसुवल्लि माध्यमगळ पात्र महत्वद्दागिदे एंदरु। ಜಿಲ್ಲೆಯಲ್ಲಿ ಮಾಧ್ಯಮದ ಸಹೋದ್ಯೋಗಿಗಳು ಪೊಲೀಸರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಯಾವುದೇ ಸಂಘಟನೆಗೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾಗಿ ಸುದ್ದಿಗಳನ್ನು ಬಿಂಬಿಸುವುದು ಕಡಿಮೆ. ಜಿಲ್ಲೆಯಲ್ಲಿ ಮಾಧ್ಯಮದವರು ಕ್ರಿಸ್ಮಸ್ ಸೌಹಾರ್ದಕೂಟ ಆಚರಿಸುವುದು ನಿಜಕ್ಕೂ ಸಂತಸದ ವಿಚಾರ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಕನ್ನಡಪ್ರಭ ಪತ್ರಿಕೆ ವರದಿಗಾರ ಸುಭಾಷ್ ಚಂದ್ರ ಬಾಗ್ಲೆ ಅವರನ್ನು ಉಡುಪಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪತ್ರಿಕೋದ್ಯಮದಲ್ಲಿ ಸರ್ವಧರ್ಮ ಸಮನ್ವಯತೆ ಅಳವಡಿಸಿಕೊಳ್ಳಲು ಇಲ್ಲಿ ಸಿಕ್ಕಿರುವ ಗೌರವ ಪ್ರೇರಣೆ ಆಗಿದೆ, ಇದೊಂದು ಮಾದರಿ ಕಾರ್ಯಕ್ರಮ ಎಂದರು. ಉಡುಪಿ ವಲಯ ಧರ್ಮಾಧ್ಯಕ್ಷ ಜೆರಾಲ್ಡ್ ಐಸಾಕ್ ಲೋಬೋ ಅವರು ಕ್ರಿಸ್ಮಸ್ ಸಂದೇಶ ನೀಡಿದರು. ಸಮಾರಂಭದಲ್ಲಿ ಫಾದರ್ ಚೇತನ್ ಲೋಬೋ, ವಾರ್ತಾಧಿಕಾರಿ ಮಂಜುನಾಥ್, ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ, ಮಾಧ್ಯಮ ಸಮನ್ವಯಕ ಮೈಕಲ್ ರೋಡ್ರಿಗಸ್ ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷ 20 ಧರ್ಮಗುರುಗಳಾದ ವಂದನೆ ಜಾಸ್ ಮೆನೇಜರ್ಸ್ ಹಾಗೂ ಅವರ ಈ ಆಡಳಿತ ಮಂಡಳಿಗೆ ಜನ್ಮ ತಾಳಿದ ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ಸಮಾಜಕ್ಕೆ ಜವಾಬ್ದಾರಿಯುತವಾದ ಸಮಾರಂಭದ ಮುಖ್ಯ ಅತಿಥಿಯಾಗಿ ನಮ್ಮ ಮಧ್ಯಿರುವಂತ ಶ್ರೀಮತಿ ವಾಯ್. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಷಪ್ ಅವರು, ಉಡುಪಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ವತಿಯಿಂದ ಮಾಧ್ಯಮ ಮಿತ್ರರೊಂದಿಗೆ ಕ್ರಿಸ್ಮಸ್ ಹಬ್ಬದ ಸೌಹಾರ್ದಕೂಟ ಸಂದರ್ಭದಲ್ಲಿ ಈ ಬಾರಿಯ ಕ್ರಿಸ್ಮಸ್ ಆಚರಣೆಯನ್ನು ಸರಳವಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಕೋವಿಡ್ ಮೂರನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಡಿಸೆಂಬರ್ 25ರಂದು ಕೋವಿಡ್ ನಿಯಮಾವಳಿ ಅನುಸರಿಸಿ ಸರಳವಾಗಿ ಕ್ರಿಸ್ಮಸ್ ಹಬ್ಬ ಆಚರಿಸಲು ನಿರ್ಧರಿಸಲಾಗಿದೆ. ಅದೇ ರೀತಿಯಾಗಿ ಪೂಜೆಗೆ ಹೆಚ್ಚು ಮಹತ್ವ ನೀಡುತ್ತೇವೆ, ಜನದಟ್ಟಣೆ ನಿಯಂತ್ರಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೈಬಿಟ್ಟಿದ್ದೇವೆ. ಧರ್ಮ ಪ್ರಾಂತ್ಯದ ಒಳಪಟ್ಟ ಎಲ್ಲರೂ ಕೋವಿಡ್ ನಿಯಮಾವಳಿಗೆ ಅನುಸರಿಸಿ ಪೂಜೆಯಲ್ಲಿ ಭಾಗವಹಿಸಬೇಕು ಎಂದು ಈಗಾಗಲೇ ಸೂಚನೆ ನೀಡಿದ್ದೇವೆ ಎಂದು ಹೇಳಿದರು. 25ರಂದು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸುತ್ತೇವೆ. ನಮಗೆಲ್ಲರಿಗೆ ತಿಳಿದಿರುವಂತೆ ಕೋವಿಡ್ ಇದರ ಮೂರನೇ ಅಲೆಯು ಈಗ ಅಪ್ಪಳಿಸುತ್ತಾ ಇದೆ. ಆದ ಕಾರಣ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ನಾವು ಬರೀ ಪೂಜೆಗೆ ಮಾತ್ರ ಆದ್ಯತೆಯನ್ನು ಈ ವರ್ಷ ನೀಡುತ್ತಲಿದ್ದೇವೆ. ಜನದಟ್ಟಣೆಯನ್ನು ಕಡಿಮೆ ಮಾಡಲು ಪೂಜೆಯ ಸಂಖ್ಯೆಗಳನ್ನು ನಾವು ಹೆಚ್ಚಿಸುತ್ತೇವೆ. ಪೂಜೆಯಾದ ಬಳಿಕವಾಗಲಿ ಮೊದಲಾಗಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ